ಶಿರಾ ಕ್ಷೇತ್ರದಾದ್ಯಂತ ಬಹುತೇಕ ಶಾಂತಿಯುತ ಮತದಾನ ನಡೆದಿದ್ದು ಲಭ್ಯ ಮಾಹಿತಿಯಂತೆ ಸಂಜೆ 5ರ ವೇಳೆಗೆ ಶೇಕಡಾ 71ರಷ್ಟು ಮತದಾನ ದಾಖಲಾಗಿದೆ. ನಗರದ 140ನೇ ಮತಗಟ್ಟೆಯಲ್ಲಿ ಶೇಕಡಾ 90ರಷ್ಟು ಮತದಾನವಾಗಿದ್ದು ಅದು ಶಿರಾನಗರದಲ್ಲಿ ಗರಿಷ್ಠ ಎಂದು ತಿಳಿದು ಬಂದಿದೆ. ಬೆಳಿಗ್ಗೆ 7 ಗಂಟೆಯಿಂದ ಆರಂಭಗೊಂಡ ಮತದಾನದಲ್ಲಿ ಜನರು ವಿರಳವಾಗಿ ಮತ ಚಲಾಯಿಸಿದ್ದಾರೆ. 10 ಗಂಟೆಯ ನಂತರ ಮತದಾನ ಪ್ರಕ್ರಿಯೆ ವೇಗ ಗಳಿಸಿಕೊಂಡಿತ್ತು. ಶಾಸಕ ಸಿಎಂ ರಾಜೇಶ್ ಕೋಡ ಚಿರತೆಹಳ್ಳಿಯ ಮತಗಟ್ಟೆಯಲ್ಲಿ ತಮ್ಮ ಪತ್ನಿ ತೇಜಸ್ವಿನಿ ರಾಜೇಶ್ ಕೋಡ ರವರೊಂದಿಗೆ ಮತ ಚಲಾಯಿಸಿದ್ರು. ಮಾಜಿ ಸಚಿವ ಟಿಬಿ ಜಯಚಂದ್ರ ಕೂಡ ಕಳ್ಳಂಬಿಳ ಹೋಬಳಿಯ ಬಾಲೇನಹಳ್ಳಿ ಮತಗಟ್ಟೆಯಲ್ಲಿ ಪತ್ನಿ ನಿರ್ಮಲಾರವರೊಟ್ಟಿಗೆ ಮತ ಚಲಾಯಿಸಿದ್ರು. ಜೆಡಿಎಸ್ ಪಕ್ಷದ ಅಭ್ಯರ್ಥಿ ಆರ್ ಉಗ್ರೇಶ್ ಆದಲೂರು ಮತಗಟ್ಟೆಯಲ್ಲಿ ತಮ್ಮ ಪತ್ನಿಯೊಡನೆ ಮತ ಚಲಾಯಿಸಿದ್ದಾರೆ. ವಿಧಾನ ಪರಿಷತ್ ಶಾಸಕ ಚಿದಾನಂದ ಎಂ ಗೌಡ ಕೂಡ ಮಂಜುಶ್ರೀ ಶಾಲೆ ಮತಗಟ್ಟೆಯಲ್ಲಿ ಮತ ಚಲಾಯಿಸಿದ್ದಾರೆ. ಶಿರಾನಗರದ ಕೋಟೆ ಬಡಾವಣೆ ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಮತಗಟ್ಟೆ ಸಂಖ್ಯೆ 147ರ ಮತಯಂತ್ರದಲ್ಲಿ ಕಂಡುಬಂದ ತಾಂತ್ರಿಕ ದೋಷದಿಂದ 1.5 ಗಂಟೆಗೂ ಹೆಚ್ಚು ಕಾಲ ಮತದಾನ ಸ್ಥಗಿತಗೊಂಡಿತ್ತು. ಈ ಸಂದರ್ಭದಲ್ಲಿ ಮತಗಟ್ಟೆ ವೀಕ್ಷಿಸಲು ಬಂದ ಬಿಜೆಪಿ ಅಭ್ಯರ್ಥಿ ಶಿರಾ ಶಾಸಕರಾದ ಡಾಕ್ಟರ್ ಸಿಎಂ ರಾಜೇಶ್ ಕೋಡರವರು ಮತದಾನದ ಕುರಿತು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ದೊಡ್ಡ ಮಟ್ಟದ ಒಂದು ರೋಡ್ ಶೋ, ಒಂದು ರ್ಯಾಲಿಯನ್ನು ಮಾಡಿಸಿ ಮತಯಾಚನೆ ಕಾರ್ಯಕ್ರಮ ಪ್ರಚಾರ ಕಾರ್ಯಕ್ರಮ ಅಂತ ಅಂತ್ಯಗೊಳಿಸಿದ್ದೀವಿ. ಎಲ್ಲೆಡೆ 2 ವರ್ಷ ಅವಧಿಯಲ್ಲಿ ಭಾರತೀಯ ಜನತಾ ಪಕ್ಷ ಮಾಡಿರ್ತಕ್ಕಂಥ ಸರ್ಕಾರ ಮಾಡಿರ್ತಕ್ಕಂಥ ಕೆಲಸವನ್ನು ಗುರುತಿಸತಕ್ಕಂಥ ಪ್ರಯತ್ನದಲ್ಲಿ ನಾವು ಯಶಸ್ವಿಯಾಗಿದ್ದೇವೆ. ಯಾಕಂದರೆ ಎಲ್ಲೋದ್ರೂ ಸಹಿತ ಸಾರ್ವಜನಿಕರು ಅತ್ಯಂತ ಉತ್ಸಾಹ ಪ್ರೋತ್ಸಾಹವನ್ನು ಕೊಡ್ತಕ್ಕಂಥದ್ದು ನಿಟ್ಟಿನಲ್ಲಿ ನಮ್ಮ ದೊಡ್ಡ ಮಟ್ಟದ ಸ್ವಾಗತ ಮಾಡ್ತಕ್ಕಂಥದ್ದು ಎಲ್ಲೆಡೆ ಅವರು ಕೂಡ ಜೊತೆಯಲ್ಲಿ ಪ್ರಮುಖವಾಗಿ ನಾವು ಯಾವ ಹಳ್ಳಿಗೆ ಹೋದರೂ ಯಾವುದೇ ಒಂದು ಅಪಸ್ವರ ಬಂದಿಲ್ಲ. ಹೇಳಿದಂಗಾರ ಆ ಕೆಲಸ ಆಗಿಲ್ಲ, ಈ ಕೆಲಸ ಆಗಿಲ್ಲ, ಯಾವತ್ತು ಇವತ್ತು ಬಂದಿದ್ದೀರಾ ಅಂತ ಹೇಳ್ಬಿಟ್ಟು ಎಲ್ಲೂ ಈ ಒಂದು ಅಪಸ್ವರ ಮಾತು ಎಲ್ಲೆಡೆ ಕೇಳಿ ಬಂದಿಲ್ಲ ತಾಲೂಕಿನಾದ್ಯಂತ. ಒಟ್ಟಿಯಾಗಿ ಒಟ್ಟಾಗಿ ಒಂದು ತೃಪ್ತಿಕರವಾದಂಥ ಪ್ರಚಾರ ಕಾರ್ಯಕ್ರಮ ಮಾಡಿದ್ರು ಕೂಡ ಬಹಳ ಉತ್ಸುಕರಾಗಿ ನಮ್ಮ ಕಾರ್ಯಕರ್ತರು ಪ್ರತಿಯೊಂದು ಬೂತ್ನಲ್ಲೂ ಕೂಡ ಒಬ್ಬ ಯೋಧನಂತೆ ನಿಂತು ಎಲ್ಲರೂ ಕೂಡ ಇದೇ ರೀತಿಯಲ್ಲಿ ಹೆಂಗೆ ನಿಂತಿದೆ ಕೋಟೆವಾಡ್ನಲ್ಲಿ ರಾಮಾಯಣ ಭಾಗದಲ್ಲೂ ಕೂಡ ಇದೇ ಉತ್ಸಾಹದಿಂದ ಎಲ್ಲರೂ ಕೂಡ ಎಲ್ಲ ಯುವಕರು ಎಲ್ಲವರು ಕೂಡ ಯುವಕರಲ್ಲಿ ನಿಂತು ಮತದಾನ ಮಾಡಿರತಕ್ಕಂಥದ್ದು ನಾವು ಮಾಡಿಸಿದ್ದೇವೆ. 20 ದಿನ ಕಾರ್ಯಕ್ರಮದ ಕಾರ್ಯದಲ್ಲಿ ನಮ್ಮ ಕೇಂದ್ರ ಸಚಿವ ರಾಜನಾಥ್ ಸಾಹೇಬ್ ಅವರು, ಚಿದಾನಂದ ಅವರು, ಚಂದ್ರವರಂ ಮಾರಣ್ಣ ಅವರು, ಜೊತೆಯಲ್ಲಿ ರಕ್ಷಮಣ್ಣ ಅವರು, ನಗರ ಮಂಡಲಾಧ್ಯಕ್ಷರು, ಗ್ರಾಮೀಣ ಮಂಡಲಾಧ್ಯಕ್ಷರು, ನಗರ ಮಂಡಲಾಧ್ಯಕ್ಷರು, ಪಂಜಾಬ್ ಮಟ್ಟದ ಎಲ್ಲ ಸಕ್ರಿಯ ಕಾರ್ಯಕರ್ತರು, ಸಹಸ್ರಾರು ಕಾರ್ಯಕರ್ತರು, ಪದಾಧಿಕಾರಿಗಳು ಯಶಸ್ವಿ ಚುನಾವಣೆ ಬಂದಿರತಕ್ಕಂಥ ಕೂಡ ಒಂದು ಐತಿಹಾಸಿಕ ಗೆಲುವು ನಾವು ಸಾಧಿಸುವಲ್ಲಿ ಯಾವುದೇ ಒಂದು ಸಂದೇಹ ಇಲ್ಲ. ನಿಟ್ಟಿನಲ್ಲಿ ಚುನಾವಣಾ ಮಾಡಿದ್ದಾರೆ ಇವತ್ತು ಎಲ್ಲರೂ ಕೂಡ. ನಿಮ್ಮ ಪ್ರತಿಸ್ಪರ್ಧಿ ಯಾವುದು ಸರ್? ನಾವು ಯಾರು ಪ್ರತಿಸ್ಪರ್ಧಿ ಅಂತ ಹೇಳ್ಬಿಟ್ಟು ಪ್ರತಿಸ್ಪರ್ಧಿ ಅಂತ ಹೇಳಿ ನಿಗದಿತವಾಗಿ ನಾವು ಯಾರು ಮಾಡ್ಕೊಂಡಿಲ್ಲ ಇಬ್ಬರೂ ಕೂಡ. ಯಾಕೆಂದ್ರೆ ಜೆ ಡಿ ಎಸ್ ಕಾಂಗ್ರೆಸ್ ಸತತವಾಗಿ ಒಂದಷ್ಟು ವರ್ಷಗಳ ಕಾಲ ಶಾಸಕರಿಸಿದಂತ ಇಬ್ಬರೂ ಕೂಡ ಸಮಾನವಾಗಿ ನಾವು ಪ್ರತಿಸ್ಪರ್ಧಿಗಳು ಅಂತ ಹೇಳ್ಬಿಟ್ಟು ಪರಿಗಣಿಸಿ ಅದಕ್ಕೆ ಏನು ತಂತ್ರ ಪ್ರತಿತಂತ್ರಗಳನ್ನು ಏನು ಮಾಡಬೇಕು. ನಿಮಗೆ ಚುನಾವಣೆ ಪ್ರೆಸ್ ಪಾಯಿಂಟ್ಸ್ ಏನು ಸರ್ ನೀವು ಮಾಡಿದ್ದು ಯಾವವರೆಗೂ ತುಂಬ ಈಗ ವರ್ಕ್ ಮಾಡಿದ್ದೀವಿ? ಚುನಾವಣಾ ಪ್ರೆಸ್ ಪಾಯಿಂಟ್ಸ್ ಅಂದರೆ ಸತತವಾಗಿ ಕ್ಷೇತ್ರದಲ್ಲಿ ನಿಂತು ನಿಕಟ ಜನಸಂಪರ್ಕ ಇದರಲ್ಲಿ ಪಕ್ಷ ಕೊಟ್ಟಂಥ ಪ್ರಮುಖ ವಾಗ್ದಾನಗಳನ್ನು ಪಕ್ಷ ಈಡೇರಿಸ್ತಕ್ಕಂಥದ್ದು
ಪ್ರತಿ ಮನೆ ಊರಲ್ಲೂ ಹೋದಾಗ ಮನೆ ಮುಂದೆ ಕಣ್ಣಿ ಕಾಣಿಸ್ತಕ್ಕಂಥ ಕೆಲಸಗಳು ಇವೆಲ್ಲವನ್ನು ಕೂಡ ನಮ್ಮ ಗೈಡ್ ಇರ್ತಕ್ಕಂಥ